DSP Power Pan Masala, powerful generic. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಅಖಾಡಕ್ಕೆ ಪಾಂಡುರಂಗ ಗರಗ್ರವರು ಎಂಟ್ರಿ ಕೊಟ್ಟಿದ್ದಾರೆ. ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವುದರೊಂದಿಗೆ ಚುನಾವಣಾ ಕಣಕ್ಕೆ ಧುಮುಕಿದ್ದಾರೆ. ಸತತವಾಗಿ ಎರಡು ವರ್ಷಗಳಿಂದಲೂ ಸಾರ್ವಜನಿಕರೊಂದಿಗೆ ನಿರಂತರವಾಗಿ ಕ್ಷೇತ್ರದ ಜನರೊಂದಿಗೆ ಸಂಪರ್ಕದಲ್ಲಿರುವ ಪಾಂಡುರಂಗ ಗರಗ್ರವರು ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಬಂದು ನಾಮಪತ್ರ ಸಲ್ಲಿಸಿದರು. ಹೊಸದುರ್ಗಕ್ಕೆ ಹೊಸ ಮುಖವನ್ನ ಆಯ್ಕೆ ಮಾಡಿ ನವ ಹೊಸದುರ್ಗ ನಿರ್ಮಾಣಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಒಂದು ಮಾತು ಕೊಡಬೇಕು, ಮೇ ಹತ್ತರಂದು ನಡೆಯುವ ಚುನಾವಣೆಗೆ ತಾವೆಲ್ಲರೂ ಒಬ್ಬೊಬ್ಬರು ನಾಲ್ಕರಿಂದ ಐದು ಜನಕ್ಕೆ ಇವತ್ತಿನಿಂದ ಹೇಳ್ತಾ ಹೋಗಿ, ಹೊಸದುರ್ಗಕ್ಕೆ ನಾವು ಒಂದು ಹೊಸ ಸಂಕಲ್ಪವನ್ನು ಕೊಡೋಣ, ಹೊಸ ಚೈತನ್ಯವನ್ನು ತಂದುಕೊಡೋಣ. ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಿ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಎಂದು ಕೋರಿದ್ದಾರೆ. ಗರ್ಗಾ ಗ್ರಾಮಕ್ಕೆ ಸುಮಾರು 25,000 ಹೆಚ್ಚು ಜನರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ನನಗಾಗಿ ಓಟ್ ಮಾಡಿ ಅಂತ ಕೇಳಿಲ್ಲ. ಅವರು ಕೇಳಿದ್ದು ಒಂದೇ, ಹೊಸದುರ್ಗಕ್ಕೆ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಜನರ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ, ಚುನಾವಣೆಯಲ್ಲಿ ಗೆಲ್ಲುವ ಭರವಸೆ ಇದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಹೊಸದುರ್ಗ ಅಭಿವೃದ್ಧಿಯತ್ತ ಸಾಗಬೇಕು. ಹೊಸದುರ್ಗ ನನಗೆ ಏನು ಮಾಡ್ತು ಅಂತ ಅನ್ನೋ ಮಾತಲ್ಲ, ಹೊಸದುರ್ಗಕ್ಕೆ ನಾವು ಏನ್ ಮಾಡಿದೀವಿ ಅನ್ನೋ ಪ್ರಶ್ನೆ ಬರಬೇಕು. ಇದೇ ಮೇ 10ರಂದು ಹೊಸದುರ್ಗಕ್ಕೆ ನೀವು ಹೊಸತನವನ್ನು ತಂದುಕೊಡುವ ಒಂದು ಸಂಕಲ್ಪವನ್ನು ಇವತ್ತು ನೀವು ಮಾಡಬೇಕು. ಇವತ್ತು ನಾಮಪತ್ರ ಸಲ್ಲಿಸೋ ಏನು ಒಂದು ಅವಧಿ ಇದೆ, 13-20 ನಾವು ಇವತ್ತು ಆಯ್ಕೆ ಮಾಡಿಕೊಂಡ್ವಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ. ನಾಮಪತ್ರ ಸಲ್ಲಿಸಿ ನಾನು ಇಲ್ಲಿ ಬಂದ ಒಂದು ಅನುಭವವನ್ನು, ಇವತ್ತಿನ ಅನುಭವವನ್ನು ತಮ್ಮ ಮುಂದೆ, ಮಾಧ್ಯಮದ ಮುಂದೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ತಾಲೂಕಿನ 346 ಹಳ್ಳಿಗಳಿಂದ ಜನರು, ಜನ ಸಾಗರ ಈ ಒಂದು ನಾಮಪತ್ರ ಸಲ್ಲಿಕೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ನನಗೆ ಅತೀವವಾದ ಸಂತೋಷವನ್ನು ತಂದಿದೆ. ಇಷ್ಟೊಂದು ಅಭಿಮಾನ ಪ್ರೀತಿ ಇಟ್ಕೊಂಡಿರ್ತಕ್ಕಂತಹ ನಮ್ಮ ಹೊಸದುರ್ಗ ತಾಲೂಕಿನ ಜನರು ನನಗೆ ಹೆಚ್ಚು ಜವಾಬ್ದಾರಿ, ಹೆಚ್ಚು ಹೊಣೆಗಾರಿಕೆ, ಒಂದು ಜವಾಬ್ದಾರಿ ಹೊಣೆಗಾರಿಕೆಯನ್ನು ನನಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಒಂದು ಚುನಾವಣೆ ಯಶಸ್ವಿಯಾಗಿ ನನ್ನ ಪಾಲಿಗೆ ಒಂದು ಜಯಭೇರಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ಹೊಸದುರ್ಗದ ಬಗ್ಗೆ, ಹೊಸದುರ್ಗದ ಅಭಿವೃದ್ಧಿಯ ಬಗ್ಗೆ, ಹೊಸದುರ್ಗ ಜನರ ಕಲ್ಯಾಣದ ಬಗ್ಗೆ ಒಂದು ನನ್ನದೇ ಆದ ಚಿಂತನೆಗಳನ್ನು, ಆಲೋಚನೆಗಳನ್ನು ಇಟ್ಕೊಂಡಿದ್ದೇನೆ. ಆ ಒಂದು ಚಿಂತನೆ ಮತ್ತು ಆಲೋಚನೆಗಳನ್ನು ಕಟಿಬದ್ಧವಾಗಿ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.